ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರತಿ ಸಲ ಪ್ರತಿ ಶನಿವಾರದಂದು ಅಥವಾ ಭಾನುವಾರದಂದು ನನ್ನ ಜ್ಯೋತಿಷ ತರಗತಿಗಳು, ಮಾಂತ್ರಿಕ ತರಗತಿಗಳು ನಡೀತಾನೆ ಇರ್ತವೆ. ಪರಿಹಾರ ತರಗತಿಗಳು ಅಂತ ಕೂಡ ನಾನು ಮಾಡ್ತಾಯಿದ್ದೀನಿ. ನ್ಯೂಮರಾಲಜಿ ಮಾಡಿದ್ದೀನಿ, ಮೊಬೈಲ್ ನ್ಯೂಮರಾಲಜಿಗಳಂಥ ಕ್ಲಾಸಸ್ಗಳನ್ನ ಕೂಡ ನಾನು ಮಾಡಿದ್ದೀನಿ. ಇಚ್ಛಿತರು ನಮ್ಮ ಕೆಳಗಡೆ ಸ್ಕ್ರೀನಲ್ಲಿ ಬರ್ತಾ ಇರುವಂಥ ಸಂಖ್ಯೆಗೆ ಕರೆ ಮಾಡಿ ನನ್ನ ಕ್ಲಾಸ್ಗಳಿಗೆ, ತರಗತಿಗಳಿಗೆ ನೀವು ಜಾಯ್ನ್ ಆಗ್ಬೋದು. ನೇರವಾಗಿ ಬಂದು ಜಾಯ್ನ್ ಆಗಬೇಕಾಗುವುದಗಳೆಂದರೆ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇಲ್ಲ. ನಾನು ಕ್ಲಾಸ್ ಮಾಡ್ತಾ ಇರೋದು ಝೂಮಿನಲ್ಲಿ, ಝೂಮ್ ಆ್ಯಪ್ನ ಮೂಲಕ. ನಾನು ನಿಮಗೆ ಆ ಮಾಧ್ಯಮದ ಮೂಲಕ ನಾನು ನಿಮಗೆ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ತರಗತಿಗಳನ್ನು ನಡೆಸ್ಕೊಡ್ತಾ ಇರ್ತೀನಿ. ಒಂದೊಂದು ಸಲನೂ ಒಂದೊಂದು ಟಾಪಿಕ್ ಇರುತ್ತೆ, ಒಂದೊಂದು ತರಗತಿ ಇರ್ತದೆ. ಬನ್ನಿ ಇವತ್ತು ವಿಷಯಕ್ಕೆ ಬರೋಣ. ಆಫೀಸಲ್ಲಿ ಟೆನ್ಷನ್ನು ಬಾಸ್ದಿರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಅಥವಾ ಕೊಲೀಗ್ಸ್, ನಿಮ್ಮ ಜೊತೆ ಕೆಲಸ ಮಾಡುವಂಥ ಸಹೋದ್ಯೋಗಿಗಳಿಂದ ನಿಮಗೆ ಸಮಸ್ಯೆಗಳು ಬರ್ತಾ ಇರಬಹುದು, ಕಿರಿಕ್ಗಳು ಬರ್ತಾ ಇರ್ಬೋದು. ನಿಮ್ಮ ಬಡ್ತಿ ಆಗಿರ್ಬೋದು, ನಿಮ್ಮ ಅಭಿವೃದ್ಧಿ ಆಗಿರ್ಬೋದು, ಅದನ್ನು ತೊಂದರೆ ಮಾಡ್ತಾ ಇರುವಂಥ ನಿಮ್ಮ ಸಹೋದ್ಯೋಗಿಗಳು ಕೂಡ ಇರಬಹುದು, ಕುತಂತ್ರಿಗಳಾಗಿ ಕೂಡ ಇರಬಹುದು. ಸೊ ಒಟ್ಟಿನಲ್ಲಿ ಉದ್ಯೋಗದಲ್ಲಿ ನಿಮಗೆ ಸಮಸ್ಯೆ ಬರ್ತಾ ಇದೆ ಅಂದರೆ, ಗಂಡುಮಕ್ಕಳಿದ್ರೂ ಓಕೆ, ಹೆಣ್ಮಕ್ಕಳಿದ್ರೂ ಓಕೆ, ಇಬ್ರಿಗೂ ಸೇರಿನೇ ಒಂದು ಪರಿಹಾರ ಹೇಳ್ತೀನಿ. ಹುಣ್ಣಿಮೆ ದಿನ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಸೋಮವಾರದ ದಿನ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಚಂದ್ರ ಹೋರೆ ಅಂತ ಬರುತ್ತೆ. ಆ ಸಮಯದಲ್ಲಿ ಕರೆಕ್ಟಾಗಿ ನಿಮ್ಮ ಬಲಗೈನಲ್ಲಿ ಒಂದು ಬೆಳ್ಳಿಯ ಖಡ್ಗವನ್ನು ಧರಿಸ್ಕೊಳ್ಳಿ. ಹೆಣ್ಮಕ್ಳು ಬಳೆ ಹಾಕ್ಕೋಬೋದು ಬೆಳ್ಳಿದು, ಗಂಡುಮಕ್ಳಿದ್ರೆ ಬೆಳ್ಳಿಯ ಒಂದು ಖಡ್ಗವನ್ನು ಬಲಗೈಗೆ, ಗಂಡುಮಕ್ಳಿದ್ರು ಬಲಗೈಗೆ, ಹೆಣ್ಣುಮಕ್ಳಿದ್ರು ಬಲಗೈಗೆ. ಆಮೇಲೆ ಕಮೆಂಟ್ಸಲ್ಲಿ ಹಾಕ್ಬೇಡಿ, ಫುಲ್ಲಾಗಿ ವಿಡಿಯೋ ಕೇಳಿಸ್ಕೊಳ್ಳಿ. ಬಲಗೈಗೆ ಬೆಳ್ಳಿಯ ಖಡ್ಗವನ್ನು ಧರಿಸ್ಕೊಳ್ಳಿ. ಅದೇ ರೀತಿ ಬಲಗೈನ ಮಧ್ಯದ ಬೆರಳಿಗೆ, ಮಧ್ಯದ ಬೆರಳಲ್ಲಿ ಬಂದುಬಿಟ್ಟು ನೀವು ಈ ರೀತಿಯಾದಂಥ ಬೆಳ್ಳಿಯ ಒಂದು ಉಂಗುರವನ್ನು, ಧರಿಸ್ಕೊಳ್ಳಿ. ನೋಡಿ, ಸ್ವಲ್ಪವೇ ದಿನದಲ್ಲಿ ನಿಮ್ಮ ಉದ್ಯೋಗದಲ್ಲಿರುವಂಥ ಟೆನ್ಷನ್, ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಮಾಡ್ತಾ ಇರುವಂಥ ಕಿತಾಪತಿಗಳು ಎಲ್ಲವೂ ನಿವಾರಣೆ ಆಗುತ್ತೆ. ಈಸಿಯಾಗಿ, ಆರಾಮಾಗಿ ನಿಮ್ಮ ಉದ್ಯೋಗ ನಡೀತಾ ಇರ್ತದೆ. ಅಯ್ಯೋ ಉದ್ಯೋಗಕ್ಕೆ ಹೋಗ್ಬೇಕು, ಅಯ್ಯೋ ಟೆನ್ಷನ್, ಅವನೇನೋ ಹತ್ತಿಡ್ತಾನೆ, ಇವನೇನೋ ಬಾಸ್ ಹತ್ರ ಹಾಕ್ಕೊಡ್ತಾನೆ ನನಗೆ, ಈ ರೀತಿಯಾದಂಥ ಟೆನ್ಷನ್ಗಳು ನಿಮಗಿರ್ಬೋದು. ಇನ್ನು ಮುಂದೆ ಈ ಪರಿಹಾರವನ್ನು ನೀವು ಮಾಡಿ, ನಿಮ್ಗೆ ಇನ್ನು ಮುಂದೆ ಈ ರೀತಿಯಾದಂಥ ಟೆನ್ಷನ್ ಇರಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನಾಳೆ ಮತ್ತೆ ಬರ್ತೀನಿ ಹೊಸ ಒಂದು ವೀಡಿಯೋದೊಂದಿಗೆ.